ಕಲರ್ಸ್ ಕನ್ನಡದವರು ಹೊಸ ಪ್ರೊಮೋ ಒಂದನ್ನು ರಿಲೀಸ್ ಮಾಡಿದ್ದಾರೆ ಈ ಪ್ರೋಮೋನ ನೋಡಿದಾಗ ಮೇಲ್ನೋಟಕ್ಕೆ ಈ ವಾರದ ವರ್ಸ್ಟ್ ಪರ್ಫಾರ್ಮೆನ್ಸ್ ಏನಿದೆ ಅದು ತನಿಷಾ ಅವರಿಗೆ ಸಿಕ್ಕಿರೋ ರೀತಿ ಕಾಣಿಸ್ತಾ ಇದೆ ಹಾಗೇನೆ ಬೆಸ್ಟ್ ಪರ್ಫಾರ್ಮೆನ್ಸ್ ಏನಿದೆ ಅದು ಕಾರ್ತಿಕ್ ಮಹೇಶ್ ಅವರಿಗೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಆದರೆ ರಿಯಾಲಿಟಿ ಬೇರೆ ಇರುವಂತದ್ದು ಯಾರಿಗೆ ವರ್ಸ್ಟ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ ಹಾಗೇನೆ ಯಾರಿಗೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಅನ್ನುವಂತಹ ಪದಕ ಸಿಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಅನ್ನು ಕೂಡ ಆನ್ ಮಾಡಿ ಇಟ್ಕೊಂಡಿರಿ ಯಾಕೆ ಅಂತ ಹೇಳಿದ್ರೆ ಈ ಚಾನಲಲ್ಲಿ ಅಲ್ಲಿ ಪಕ್ಕಾ ಮಾಹಿತಿ ಸಿಗುತ್ತೆ ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋಣ ನಾನು ಕಳೆದ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೆ ನೀತು ವನಜಾಕ್ಷಿ ಅವರು ಈ ವಾರದ ಕ್ಯಾಪ್ಟನ್ ಹಾಗೆಯೇ ಈ ವಾರದ ಕಳಪೆ ಅಥವಾ ವಾಶ್ ಪರ್ಫಾರ್ಮೆನ್ಸ್ ಅನ್ನುವಂತಹ ಒಂದು ಬಟ್ಟೆ ಅಥವಾ ಒಂದು ಬೋರ್ಡ್ ಸ್ನೇಹಿತ್ ಗೌಡ ಅವರಿಗೆ ನೀಡಿದ್ದಾರೆ ಅಂತ ಹೇಳಿ ಸೊ ಇದೆಲ್ಲವೂ ಕೂಡ ಕನ್ಫರ್ಮ್ ಬಟ್ ಕಾರ್ತಿಕ್ ಅವರಿಗೆ ಈ ವಾರದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುವಂತಹ ಸಾಧ್ಯತೆ ಇದೆ ಕನ್ಫರ್ಮ್ ಆಗಿಲ್ಲ ಅನ್ನೋದನ್ನು ಕೂಡ ಅದೇ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಇವಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಏನಿದೆ ಅದು ಕಾರ್ತಿಕ್ ಅವರಿಗೆ ಸಿಕ್ಕಿಲ್ಲ ಇವರಿಂದ ಮಿಸ್ ಆಗಿರುವಂಥದ್ದು ಬಟ್ ಪ್ರೋಮೋನ ನೋಡಿದಾಗ ಕಾರ್ತಿಕ್ ಅವರಿಗೆ ಸಿಕ್ಕಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ ಬಟ್ ಕಾರ್ತಿಕ್ ಅವರಿಗೆ ಈ ಒಂದು ಪದಕವನ್ನು ನೀಡಿಲ್ಲ ಬದಲಾಗಿ ಈ ಪದಕವನ್ನು ಈ ವಾರ ಗಳಿಸ್ಕೊಂಡಿರೋದು ಮೈಕಲ್ ಅಜಯ್ ಅವರು ಸೊ ಹೀಗಾಗಿ ಈ ವಾರದ ಕ್ಯಾಪ್ಟನ್ ನೀತು ಈ ವಾರದ ಕಳಪೆ ಸ್ನೇಹಿತ್ ಹಾಗೆಯೇ ಈ ವಾರದ ಉತ್ತಮ ಅನ್ನುವಂತಹ ಪದಕ ಮೈಕಲ್ ಅಜಯ್ ಅವರದ್ದು ಸೊ ಇದು ಪಕ್ಕಾ ಮಾಹಿತಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್